ನಮಸ್ಕಾರ ಸ್ನೇಹಿತರೆ, ಕರ್ಮ ಏನು ಹೇಳುತ್ತದೆ ಅಂದರೆ, ಯಾರು ಕಲಿಯುಗದಲ್ಲಿ ಸುಳ್ಳು ಮೋಸ ಮಾಡಿ ಬದುಕುತ್ತಾರೋ ಅವರನ್ನು ಎಲ್ಲ ದಿಕ್ಕಿನಿಂದಲೂ ಸಿಕ್ಕಿಹಾಕಿಸಿ ಅವರ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ. ಆದರೆ ಯಾರು ಸತ್ಯವನ್ನು ಹೇಳಿ ಸತ್ಯದ ದಾರಿಯಲ್ಲಿ ನಡೆಯುತ್ತಾರೋ ಅವರಿಗೆ ಈ ಕಲಿಯುಗ ಮನಸ್ಪೂರ್ವಕವಾಗಿ ಎಲ್ಲ ಸುಖವನ್ನು ನೀಡುತ್ತದೆ. ಪಾಪಿಗಳಿಗೆ ಕರ್ಮದ ಏಟು ತುಂಬ ಘೋರವಾಗಿರುತ್ತದೆ. ಎಲ್ಲರನ್ನೂ ಪ್ರೀತಿಸು, ಆದರೆ ಇಲ್ಲಿ ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಇಲ್ಲಿ ಎಲ್ಲರೂ ಸತ್ಯವಂತರಲ್ಲ. ನೆನಪಿರಲಿ, ಪ್ರಾಮಾಣಿಕವಾಗಿ ಇರುವವರು ಅತಿ ವಿರಳ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೊಂದು ರೀತಿಯ ಸ್ವಾರ್ಥಿಗಳೇ. ಯೋಚಿಸಿ ನೋಡಿ. ಹಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಪ್ರತೀಕಾರ ತೀರಿಸಿಕೊಳ್ಳುವ ಇಚ್ಛೆ ಇದ್ದರೆ ನಿಮಗಾದ ಅನ್ಯಾಯಕ್ಕೆ ಪ್ರತೀಕಾರ ತೆಗೆದುಕೊಳ್ಳಿ. ಅಂದರೆ ಯಾವ ವಿಷಯದಲ್ಲಿ ನಿಮಗೆ ಮೋಸ ಮಾಡಿದರೂ ಅದೇ ವಿಷಯದಲ್ಲಿ ಗೆದ್ದು ತೋರಿಸಿ. ಅದೇ ನಿಜವಾದ ಪ್ರತೀಕಾರವಾಗುತ್ತದೆ. ಮರೆಯುವುದನ್ನು ರೂಢಿ ಮಾಡಿಕೊಳ್ಳಿ. ಕಳೆದು ಹೋದ ಕ್ಷಣ, ಬಿಟ್ಟು ಹೋದ ಜನ ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ. ಜೀವನದಲ್ಲಾಗುವ ಕಹಿ ಘಟನೆಗಳನ್ನು ಮರೆಯುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಏಕೆಂದರೆ ಮರಳಿ ಹೋದ ಕಾಲ ಹೇಗೆ ಮತ್ತೆ ಹಿಂತಿರುಗಿ ಬರುವುದಿಲ್ಲವೋ, ಗತಿಸಿದ ಘಟನೆಗಳು ಕೂಡ ನಿಮಗೆ ಸುಖವನ್ನು ನೀಡುವುದಿಲ್ಲ. ಸ್ನೇಹಿತರೆ, ಕಳೆದು ಹೋದ ವಿಷಯಗಳನ್ನು ನೆನಪು ಮಾಡಿಕೊಂಡು ಕೊರಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಎಲ್ಲವನ್ನ ಮರೆತು ಜೀವನದ ಮುಂದಿನ ಗುರಿ ಏನು, ಮುಂದಿನ ಕೆಲಸ ಏನು, ನೆಕ್ಸ್ಟು ನಾನೇನು ಮಾಡಬೇಕು ಅನ್ನೋದರ ಕಡೆ ಆಲೋಚನೆ ಮಾಡಿ. ಆಗೋಗಿರೋ ವಿಷಯನ ನೆನಪು ಮಾಡಿಕೊಂಡು ದುಃಖ ಪಟ್ಕೊಂಡು ಕೊರಗೋದು ಯಾವ ರೀತಿಯಲ್ಲೂ ಸರಿಯಲ್ಲ. ಹೇಗೆ ಒಂದು ಸಾರಿ ಕಳೆದು ಹೋದ ಸಮಯ ನಮಗೆ ಮತ್ತೆ ಹಿಂತಿರುಗಿ ಬರೋದಿಲ್ಲ ಅನ್ನೋ ಸತ್ಯ ಗೊತ್ತಿದೆಯೋ, ಅದೇ ರೀತಿ ನಡೆದು ಹೋಗಿರೋ ಘಟನೆಗಳ ಬಗ್ಗೆ ಚಿಂತಿಸಿ ಫಲವಿಲ್ಲ. ನಾವು ಯಾರನ್ನು ಭೇಟಿ ಮಾಡಬೇಕು ಎಂಬುದನ್ನು ಕಾಲವೇ ನಿರ್ಧಾರ ಮಾಡುತ್ತದೆ, ಮತ್ತು ಯಾರನ್ನು ಒಪ್ಪಿಕೊಳ್ಳಬೇಕು ಎಂದು ನಿಮ್ಮ ಹೃದಯವೇ ನಿರ್ಧರಿಸಬೇಕು. ಆದರೆ ಯಾರು ನಮ್ಮೊಂದಿಗೆ ಉಳಿಯುತ್ತಾರೆ ಎಂಬುದನ್ನು ಕೆಲವರು ತೋರುವ ನಡತೆಯ ಮೇಲೆ ನಿರ್ಧಾರವಾಗಬೇಕು. ಇಲ್ಲವಾದರೆ ಕೆಲವರ ನಾಟಕೀಯತೆ ನಿಮಗೆ ಅರಿವಾಗುವುದಿಲ್ಲ. ನಿಮ್ಮನ್ನು ಪ್ರೀತಿಸುವ ನಾಟಕ ಮಾಡುತ್ತಿರುತ್ತಾರೆ. ಎಚ್ಚರಿಕೆ ಇರಲಿ. ಇಲ್ಲಿ ಕೆಲವೊಬ್ಬರು ಹಾಗೇನೆ ನಮ್ಮನ್ನು ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಿರ್ತಾರೆ. ಆದರೆ ಆ ಸತ್ಯ ಗೊತ್ತಿಲ್ಲದೆ ನಾವಂತೂ ಅವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಿರ್ತೀವಿ. ನಾವು ಎಲ್ಲ ಸತ್ಯವನ್ನು ಹೇಳಿಕೊಂಡು ಅವರನ್ನು ಮನಸಾರೆ ಪ್ರೀತಿ ಮಾಡ್ತಿರ್ತೀವಿ. ಅವ್ರ ಜೊತೆ ಪ್ರತಿಯೊಂದು ವಿಚಾರಗಳನ್ನು ಹಂಚ್ಕೋತೀವಿ. ಆದರೆ ಅವ್ರುಗಳು ಮೇಲೆ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ನಮ್ಮನ್ನು ಪ್ರೀತಿ ಮಾಡೋ ನಾಟಕ ಮಾಡ್ತಿರ್ತಾರೆ. ಆದರೆ ಒಳಗಡೆಯಿಂದ ಅವ್ರಿಗೆ ನಮ್ಮ ಮೇಲೆ ಯಾವುದೇ ರೀತಿಯ ನಿಜ ಭಾವನೆಗಳು ಇರೋದೇ ಇಲ್ಲ. ಎಲ್ಲವೂ ನಾಟಕ ಆಗಿರುತ್ತೆ. ನಮ್ಮ 100 ಸತ್ಯಗಳು ಕಣ್ಣಿಗೆ ಕಾಣದಿದ್ದರೂ ಕೇವಲ ಒಂದೇ ಒಂದು ತಪ್ಪು ಎಲ್ಲರೆದುರು ನಮ್ಮನ್ನು ನಗ್ನಗೊಳಿಸುತ್ತದೆ. ಮಾಡಿದ 10 ಕಾರ್ಯಗಳು ಒಳ್ಳೆಯದೇ ಇದ್ದರೂ ಅದರಲ್ಲಿ ಒಂದು ಸಣ್ಣ ದೋಷ ಕಂಡರೆ ಜನ ಮೊದಲು ಗುರುತಿಸುವುದು ನಿಮ್ಮ ದೋಷವನ್ನೇ ಹೊರತು ನೀವು ಮಾಡಿದ ಸತ್ಕರ್ಮಗಳನ್ನಲ್ಲ. ಜನರ ಉದ್ದೇಶವೇ ಇಷ್ಟು, ಎಲ್ಲದರಲ್ಲೂ ತಪ್ಪನ್ನು ಹುಡುಕುವುದು. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಆದರೆ ಒಂದೇ ಒಂದು ಸಣ್ಣ ತಪ್ಪು ಯಾವುದರಲ್ಲಾದರೂ ಆದರೆ ಖಂಡಿತ ಜನಗಳು ಮೊದಲು ಬಿಂಬಿಸೋದು ನೀವು ಮಾಡಿರೋ ತಪ್ಪನ್ನೇ ಹೊರತು ನೀವು ಮಾಡಿರೋ 10,000 ಕೆಲಸಗಳನ್ನಲ್ಲ. ಅವನ್ನೆಲ್ಲ ಮರ್ತುಬಿಡ್ತಾರೆ. ಯಾವಾಗ ನೀವು ಒಂದು ಸಣ್ಣ ತಪ್ಪು ಮಾಡಿರ್ತೀರೋ ಅದನ್ನು ಮಾತ್ರ ಎತ್ತಿ ಮಾತಾಡ್ತಾರೆ, ಅಂದರೆ ನಿಮಗೆ ಚುಚ್ಚಿ ನೋಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥ ಜನಗಳೇ ಈ ಪ್ರಪಂಚದಲ್ಲಿ ಇರೋದು. ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ.
ನೀವು ಒಂದು ಸಣ್ಣ ತಪ್ಪು ಮಾಡಲಿ ಅಂತಲೇ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೆ ಒಂದು ಸಣ್ಣ ತಪ್ಪಾಗ್ಬಿಟ್ರೆ ಖಂಡಿತ ಅದನ್ನು ಎಷ್ಟು ನಮಗೆ ನೋವು ಕೊಡೋ ರೀತಿ ಮಾತಾಡ್ತಾರೆ ಅಂದರೆ, ನಾವು ಮಾಡಿದ ಅಷ್ಟು ಒಳ್ಳೆ ಕೆಲಸಗಳು ಕೂಡ ಅದ್ರ ಮುಂದೆ ಸೋತು ಹೋಗುತ್ತೆ ಅಲ್ವಾ. ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ, ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು. ಆಗುವುದು ಆಗುತ್ತಿರುತ್ತದೆ, ಏಕೆಂದರೆ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿ. ಮತ್ತು ನಿಮ್ಮ ಪ್ರತಿಯೊಂದು ನಿರ್ಧಾರಗಳ ಹಿಂದೆ ನಿಮ್ಮ ಮನಸ್ಸಿನ ಮೂಲಕ ಭಗವಂತನು ಕೂಡ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯಕನಾಗಿರುತ್ತಾನೆ, ಅದನ್ನು ಮರೆಯಬೇಡಿ. ಕಣ್ಣಿನ ಕಂಬನಿಗೆ ಕೊನೆಯೇ ಇಲ್ಲ, ಕಾಲ ಮುಗಿಯುವ ತನಕ. ಮನಸ್ಸಿನ ವೇದನೆ ಮುಗಿಯುವುದೇ ಇಲ್ಲ, ಮರೆಯಾಗುವ ತನಕ. ಜೀವನದ ದೋಣಿಯ ಪಥದಲ್ಲಿ ಸಿಕ್ಕವರೆಲ್ಲ ಸ್ವಾರ್ಥಿಗಳೇ. ನಾನು ನನ್ನವರೆಂಬ ಭ್ರಮೆಯಲ್ಲೇ ಇದ್ದೆ, ಅವರೆಲ್ಲರ ಜೊತೆಯಲ್ಲೇ. ಕಪಟ ತುಂಬಿದ ಮನದಲ್ಲಿ ನಾಟಕದ ಮುಖ ಹೊತ್ತವರ ಬಳಿಯಲ್ಲಿ ಹೇಗಿರಬೇಕು? ಕರುಣೆಯಿಲ್ಲದ ಕಣ್ಣಲ್ಲಿ ಬಂದವೇ ಮುಖ್ಯವೆಂಬ ಸಂಬಂಧಗಳಲ್ಲಿ ನಾನು ನನ್ನದೆಂಬುದು ಎಲ್ಲವೂ ಸುಳ್ಳು, ಮಿಥ್ಯ. ಆದರೆ ನೀನು ನೀನೆಂಬುದೊಂದೇ, ನೀನೊಬ್ಬನೇ ಸತ್ಯ, ಓ ಭಗವಂತ. ಹೌದು, ಇಲ್ಲಿ ಏನೇ ಇರಲಿ ಎಷ್ಟೇ ಇರಲಿ, ಆದರೆ ಅವ್ಯಾವೂ ನಮ್ದಲ್ಲ, ಎಲ್ಲವೂ ನಮಗೆ ಶಾಶ್ವತವಾಗಿ ಸಿಗೋ ಅಂಥದ್ದಲ್ಲ. ಎಲ್ಲವೂ ನಶ್ವರ. ಆದರೆ ನಮ್ಮ ಜೊತೆ ಇರೋದು, ನಮ್ಮ ಪಾಲಿಗೆ ಅಂತ ಇರೋದು ಕೇವಲ ಆ ಭಗವಂತ ಮಾತ್ರ. ದೇವರನ್ನು ಹೊರತುಪಡಿಸಿ ಇಲ್ಲಿ ಯಾವುದೂ ನಮ್ದಲ್ಲ. ಅದಕ್ಕೆ ಹೇಳೋದು, ದೇವರನ್ನು ಯಾವತ್ತೂ ಬಿಟ್ಕೊಡಬೇಡಿ, ದೇವರನ್ನು ಯಾವತ್ತೂ ಮರಿಬೇಡಿ, ದೇವರೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಡಿ. ಈ ಜಗತ್ತಿನ ಸತ್ಯ ಆ ದೇವರು ಮಾತ್ರ. ಮನುಷ್ಯನಿಗೆ ಬೇಕಾಗಿರೋದು ದೇವರು ಮತ್ತು ಅವನ ಆಶೀರ್ವಾದ. ದೇವರನ್ನು ಹೊರತುಪಡಿಸಿ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ನಶ್ವರ. ಕೋಟ್ಯಾನುಕೋಟಿ ಜೀವಿಗಳಲ್ಲಿ ಪ್ರತಿಯೊಂದು ಜೀವಿಗೂ ಭಗವಂತನೊಡನೆ ನಿರಂತರವಾದ ನಿರ್ದಿಷ್ಟ ಸಂಬಂಧವಿರುತ್ತದೆ. ಇದಕ್ಕೆ ಸ್ವರೂಪ ಎಂದು ಹೆಸರು. ಸ್ವರೂಪ ಎಂದರೆ ಪ್ರತಿಯೊಂದು ಮನುಷ್ಯನ ಆತ್ಮವು ಆ ಭಗವಂತನಲ್ಲಿ ವಿಲೀನವಾಗುವುದು, ಮತ್ತು ಪ್ರತಿಯೊಂದು ಆತ್ಮವೂ ಕೂಡ ಪರಮಾತ್ಮನ ನಿಜಸ್ವರೂಪವಾಗಿದೆ, ಪರಮಾತ್ಮನ ಅಂಶವಾಗಿದೆ ಎಂದರ್ಥ. ಸುಮ್ಮನೆ ಕುಳಿತರೆ ಹೆಜ್ಜೆ ಗುರುತುಗಳನ್ನು ಮೂಡಿಸಲಾಗದು. ಹೆಜ್ಜೆ ಗುರುತುಗಳನ್ನು ಮೂಡಿಸಬೇಕೆಂದರೆ ಎದ್ದು ನಡೆಯಬೇಕು. ನಿಮ್ಮದೇ ಹೆಜ್ಜೆ ಗುರುತುಗಳನ್ನು ನೀವು ಸೃಷ್ಟಿ ಮಾಡಬೇಕಾದರೆ ನೀವು ಕುಳಿತ ಜಾಗದಿಂದ ಎದ್ದು ಮುನ್ನಡೆಯಬೇಕು. ಹಾಗೂ ನಿಮ್ಮ ಹೆಜ್ಜೆ ಗುರುತುಗಳಲ್ಲಿ ನಿರ್ದಿಷ್ಟವಾದ ನಿಖರತೆ ಇರಬೇಕು. ನಿಮ್ಮ ಕರ್ತವ್ಯ ಗಟ್ಟಿಯಾಗಿರಬೇಕು. ಎಂದಿಗೂ ನಾನು ಹಿಡಿದ ಕೆಲಸ ಕೈ ಬಿಡುವುದಿಲ್ಲ ಎನ್ನುವ ಛಲ ಇರಬೇಕು. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ ಅಂತ ಮನಸ್ಸು ಮಾಡಿದರೆ ಅದನ್ನು ಅರ್ಥಕ್ಕೆ ನಿಲ್ಲಿಸಬೇಡಿ. ನಾನಿದನ್ನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರಲಿ, ಮತ್ತು ನನಗೆ ಉತ್ತಮ ಪ್ರತಿಫಲವನ್ನು ಆ ಭಗವಂತನೇ ಕೊಡ್ತಾನೆ ಅನ್ನೋ ಭರವಸೆ ಇರಲಿ. ಯಾವುದರಲ್ಲೂ ಅತಿಯಾದ ನಿರೀಕ್ಷೆ ಬೇಡ. ಕರ್ಮ ನೀವು ಮಾಡಿ, ಫಲದ ಚಿಂತೆನ ಆ ಭಗವಂತನಿಗೆ ಬಿಟ್ಬಿಡಿ. ಏನಂತೀರಾ ಸ್ನೇಹಿತರೆ? ಈ ಸಂದೇಶಗಳು ನಿಮಗೆ ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.